ನಮ್ಮ ರೈತರು ಸಾಗರ ಆಗಿರತಕ್ಕಂತ ಒಂದು ಕಾರ್ಯಕ್ರಮಗಳು, ಅದೇ ರೀತಿಯಲ್ಲಿ ನಮ್ಮ ಯುವಕರು ಮತ್ತು ನಮ್ಮ ಸಹೋದರಿಯರು ಯಾವೊಂದು ಉದ್ಯೋಗ ಇಲ್ಲದೆ ಇರ್ತಕ್ಕಂಥವರಿದ್ದಾರೆ, ನಿಮಗೆ ಸ್ವಾವಲಂಬಿಗಳಾಗಿ ಸರ್ಕಾರ ರೀತಿಯ ಎಲ್ಲ ರೀತಿಯ ಹಣಕಾಸಿನ ನೆರವುಗಳನ್ನು ಕೊಡೋದ್ರ ಮುಖಾಂತರ ನೀವೇ ಒಂದು 5-10 ಜನಕ್ಕೆ ಕೆಲಸವನ್ನು ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ನಿಮಗೆ ತಂದುಕೊಡ್ತಕ್ಕಂಥ ಒಂದು ಯೋಜನೆಗಳು, ಯಾರಿಗೆ ಮನೆ ಇಲ್ಲ ಅವರಿಗೆ ಒಂದು ಮನೆಯನ್ನು ಕಟ್ಟಿಕೊಡ್ತಕ್ಕಂಥದ್ದು, ಮತ್ತು 65 ವರ್ಷ ಮೇಲ್ಪಟ್ಟಂಥ ಈ ರಾಜ್ಯದ ಹಿರಿಯ ತಂದೆ ತಾಯಂದಿರಾಗಿದ್ದಾರೆ ಎಲ್ಲರಿಗೂ ಅವರು ಬದುಕಿರೋರಿಗೆ 5,000 ರೂಪಾಯಿಗಳ ಒಂದು ಗೌರವ ಧನವನ್ನು ತಂದುಕೊಡ್ತಕ್ಕಂಥದ್ದು, ಮತ್ತು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಸಂಪೂರ್ಣ ಸಾಲವನ್ನ ಈ ಬಾರಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳ ಸಾಲವನ್ನ ಮನ್ನಾ ಮಾಡತಕ್ಕಂಥ ಕಾರ್ಯಕ್ರಮ, ವಿಧವೆಯರಿಗೆ ಅಂಗವಿಕಲರಿಗೆ ಪ್ರತಿ ತಿಂಗಳು 2,500 ರೂಪಾಯಿಗೆ ಹಣವನ್ನು ಏರಿಕೆ ಮಾಡತಕ್ಕಂಥದ್ದು, ಈ 10 ಹಲವಾರು ಕಾರ್ಯಕ್ರಮಗಳಿಗೆ ನಾವು ಈ ಒಂದು ಸರ್ಕಾರದ ಮುಖಾಂತರ ನಾಡಿನ ಬಡತನವನ್ನ ಹೋಗಲಾಡಿಸ್ತಕ್ಕಂಥ ಪ್ರತಿ ಕುಟುಂಬಗಳು ನೆಮ್ಮದಿಯಿಂದ ಬರತಕ್ಕಂಥ ಕಾರ್ಯಕ್ರಮವನ್ನು ತರಬೇಕು ಅಂತ ಹೇಳಿ ನಾಡಿನ ಜನತೆಯ ವಿಶ್ವಾಸ ಗಳಿಸಲಿಕ್ಕೆ 106 ದಿನಗಳ ನಿರಂತರವಾದಂಥ ನನ್ನ ಈ ರಥಯಾತ್ರೆಯ ಮುಖಾಂತರ ಈ ನಾಡಿನ ಪ್ರತಿ ಹಳ್ಳಿ ಹಳ್ಳಿಗೆ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಹೊರಟಿದ್ದೇನೆ. ನಿಮ್ಮ ಆಶೀರ್ವಾದವೇ ನನಗೆ ಶ್ರೀರಕ್ಷೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ದಿನ ನಮ್ಮ ನಿಸರ್ಗ ನಾರಾಯಣ ಸ್ವಾಮಿ ಅವರು, ಮುನೇವಾಳರು, ನಮ್ಮ ತಾಲೂಕಿನ ಘಟಕದ ಅಧ್ಯಕ್ಷರು ಎಲ್ಲರೂ ಜೊತೆಗೂಡಿ ನಮ್ಮ ಎಲ್ಲ ನಾಯಕರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ನಮ್ಮ ದೇವನಹಳ್ಳಿ ಜಿಲ್ಲಾ ನಮ್ಮ ಜಿಲ್ಲಾ ಘಟಕದ ತುಂಬ ಗ್ರಾಮಾಂತರ ಅಧ್ಯಕ್ಷರು ಮುನೇವಾಳರು ಸಹ ಇಲ್ಲಿದ್ದಾರೆ. ಇವರೆಲ್ಲರ ನೇತೃತ್ವದಲ್ಲಿ ಇವತ್ತು ಮಂಜು ಅವರು ಈಗ ನಮ್ಮ ನಾಯಕರೆಲ್ಲ ಏನು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದ್ದಾರೆ. ಇವತ್ತು ಅವರ ನೇತೃತ್ವದಲ್ಲಿ ಪಕ್ಷದ ಸಂಘಟನೆ ಒಂದು ಭಾಗ, ಅದರ ಜೊತೆಗೆ ಈ ಒಂದು ರಥಯಾತ್ರೆಗೆ ತಾವು ದೊಡ್ಡ ಮಟ್ಟದ ಒಂದು ಬೆಂಬಲವನ್ನು ಸೂಚಿಸತಕ್ಕಂಥದ್ದು ಈ ನಾಡಿನ ಜನತೆಯಲ್ಲಿ ಒಂದು ಬಾರಿ ಜನತಾದಳವನ್ನ ಸಂಪೂರ್ಣ ಬಹುಮತದ ಸರ್ಕಾರವನ್ನು ತರತಕ್ಕಂಥ ಒಂದು ಸಂದೇಶವನ್ನ ದೇವನಹಳ್ಳಿಯ ಮಹಾಜನತೆ ನನ್ನ ತಾಯಂದಿರು ಇವತ್ತು ನೀಡ್ತಾ ಇದ್ದೀರಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ.